ಹಾಗೂ ಮರಾಠಿ ಭಾಷೆಗಳ ಪ್ರಭಾವಕ್ಕೊಳಗಾದ ಗಡಿಭಾಗದ ಕನ್ನಡ ಹಬ್ಬದ ಸಂಭ್ರಮ. ಕನ್ನಡ ಭಾಷೆಯ ಅಬ್ಬರದ ಸಡಗರ ಶಾಲಾ ಮಕ್ಕಳಿಂದ ಕನ್ನಡದ ಡಿಂಡಿಮ ಮನೆ ಮಾಡಿತ್ತು. ಹೌದು, ಬೀದರ್ ಜಿಲ್ಲೆಯ ಔರತ್ ಪಟ್ಟಣದಲ್ಲಿ ಕಮಲನಗರ ಹಾಗೂ ಔರತ್ ತಾಲೂಕು ಅನುದಾನರಹಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಆಡಳಿತ ಮಂಡಳಿ ವತಿಯಿಂದ ಮೊದಲ ಬಾರಿಗೆ ರಾಜ್ಯೋತ್ಸವ ಸಮಾರಂಭಕ್ಕೆ ತೆಲುಗು, ಮರಾಠಿ ಹಾಗೂ ಕನ್ನಡಿಗರು ಸಾಕ್ಷಿಯಾದರು. ಪಟ್ಟಣದ ಕನ್ನಡಾಂಬೆ ವೃತ್ತದಿಂದ ಭುವನೇಶ್ವರಿ ಮಾತೆ ನಡೆದ ಮೆರವಣಿಗೆಯಲ್ಲಿ ಸ್ಥಳೀಯ ಶಾಸಕ ಪ್ರಭು ಚೌಹಾಣ, ಜಿಲ್ಲಾ ಪಂಚಾಯಿತಿ ಸದಸ್ಯ ಅನಿಲ್ ಬಿರದಾರ, ಕಸಾಪ ಅಧ್ಯಕ್ಷ ಜಗನ್ನಾಥ್ ಮೂಲಗಳಿಗೆ ಸೇರಿ ಹಲವು ಗಣ್ಯರು ಕನ್ನಡ ಹಾಡುಗಳಿಗೆ ಸಖತ್ ಹೆಜ್ಜೆ ಹಾಕಿ ಗಮನ ಸೆಳೆದರು. ನಂತರ ಅಮರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಇಂಗ್ಲಿಷ್ ಮಾಧ್ಯಮದ ಬಿರುಗಾಳಿಯಲ್ಲಿ ಕನ್ನಡ ಶಾಲೆಗಳು ನಡುಗುತ್ತಾ ಇದ್ದಾವೆ, ಎಲ್ಲಾ ಕಡೆ ಇಂಗ್ಲಿಷ್ ವ್ಯಾಮೋಹದ ಬಿರುಗಾಳಿ ಬೀಸಿದೆ, ಇಂಗ್ಲಿಷ್ ವ್ಯಾಮೋಹದ ಬಿರುಗಾಳಿಯಲ್ಲಿ ಕನ್ನಡ ಶಾಲೆಗಳು ದಿನೇ ದಿನೇ ಶೂನ್ಯ ಸ್ಥಿತಿಗೆ ಬರುತ್ತಿವೆ, ಸರ್ಕಾರ ಕನ್ನಡ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಏನಾದರೂ ವಿಶೇಷ ಸೌಲಭ್ಯಗಳು ಕೊಟ್ಟಿದ್ದರೆ ಮಾತ್ರ ಕನ್ನಡ ಶಾಲೆಗಳು ಉಳಿಯುವುದು ಎಂದು ಹೇಳಿದರು. ಯಾಕಂದ್ರೆ ನಮ್ಮ ಪಾಡಲಿದೆ, ನಮ್ದು ನಮ್ಮ ಮಹಾರಾಷ್ಟ್ರ ಪಾಡಲಿದೆ, ಎಲ್ಲ ನಮ್ಮ ಪಾಡಲ ಪರವಾಗಿ ನಾವು ಈ ಕಡೆ ಮಾಡಿಲ್ಲ. ನಮ್ದು ಅಂತರಾತ್ಮ ಕನ್ನಡ, ನಮ್ಮ ತಾಯಿ ಕನ್ನಡ, ನಮ್ಮ ಮಾತೃಭೂಮಿ ಕನ್ನಡ. ಎಲ್ಲಿ ಆಗಲಿ ಮುಂದಿನ ಕಾಲದಲ್ಲಿ ಎಲ್ಲರಿಗೂ ಗುರುಗಳೇ, ನಮ್ಮ ಹಕ್ಕಿ ಪಡೆದವರು ತೋರು ಮುಂದರು ಕನ್ನಡ ಪರವಾಗಿ ಎಲ್ಲ ಕರ್ನಾಟಕದಲ್ಲಿ ಮೂರ್ಖ ಮೊದಲು ಕನ್ನಡ ಕಲಿಸಲು ನಮ್ಮ ನೋಡಿಕೊಂಡರು ಮಾಜಿ ಪಟ್ಟದೇವರು. ಈ ಕನ್ನಡ ಎಲ್ಲಾದರೂ ಪಾಲನೆ ಮಾಡಬೇಕು. ನಮ್ದು ನಾವು ಏನೇನು ಕಲಿಕೆ ಮಾಡ್ತೀವಿ, ಒಂದು ಒಂದು ಮಾಡಿ ಎಲ್ಲ ಕೆಲಸ ಮಾಡಿಕೊಡ್ತೀನಿ. ತಾವೆಲ್ಲ ಅದೂರಿ ಪ್ರಯೋಗ ಮಾಡ್ತೀನಿ, ಪೊಲೀಷನ್ ಮಾಡ್ತೀನಿ. ಏಕಂ ಬಳಿಯ ನಮ್ದು ಗೌರ್ಮೆಂಟ್ ಸೇರ್ಮ, ನಮ್ದು ಪ್ರೈವೇಟ್ ಸೇರ್ಮ. ನಾವೆಲ್ಲರಿಗೂ ಒಳ್ಳೆ ಆಗ್ಬೇಕು. ಎಲ್ಲರಿಗೂ ನಮ್ಮೆಲ್ಲ ಟೀಚರ್, ನಮ್ಮ ತಾಯಿಂದರು, ಎಲ್ಲ ಗುರುಗಳಿಗಾರ, ತಾವು ಒಳ್ಳೆ ಸೇವಾ ಮಾಡ್ರಿ, ಮಕ್ಕಳ ಭವಿಷ್ಯ ಮಾಡ್ರಿ, ತಂದೆಲ್ಲ ತಮ್ಮ ಮಕ್ಕಳ ತಿಳ್ಕೊಳ್ಳಿ. ನಮ್ಮ ಈ ಮಕ್ಕಳ ನಮ್ಮ ಮಕ್ಕಳ ಈ ತಿಳ್ಕೊಳ್ಳಿ, ಎಲ್ಲ ಚಲ ಕೆಲಸ ಮಾಡಿ. ಆಮೇಲೆ ತಮ್ಮ ಜೊತೆ ತಮ್ಮ ಜೊತೆ ಆಮೇಲೆ ಏನ್ಲಿ ಎಲ್ಲ ಎಲ್ಲ ನಿಮಗೆ ಹೇಳ್ತೀನಿ. ಕಾರ್ಯ ಕನ್ನಡದ ಕೆಲಸ ಇವತ್ತು ಇಂಗ್ಲಿಷ್ ಮಾಧ್ಯಮದ ಬಿರುಗಾಳಿಯಲ್ಲಿ ಕನ್ನಡ ಶಾಲೆಗಳು ನಡೆಯುತ್ತಾ ಇಲ್ಲ. ಎಲ್ಲ ಕಡೆ ಇಂಗ್ಲಿಷ್ ವ್ಯಾಮೋಹದ ಒಂದು ಬಿರುಗಾಳಿ ಟೀಚರ್, ಆ ಇಂಗ್ಲಿಷ್ ವ್ಯಾಮೋಹದ ಬಿರುಗಾಳಿಯಲ್ಲಿ ಕನ್ನಡ ಶಾಲೆ ದಿನಕ್ಕೆ ದಿನ ದಿನಕ್ಕೆ ದಿನ ಸುಮ್ಮನೆ ಸುದ್ದಿ ಬರ್ತಾ ಇಲ್ಲ. ಸರ್ಕಾರ ಕನ್ನಡ ಶಾಲೆಯಲ್ಲಿ ಕಲ್ತಂತಹ ಮಕ್ಕಳಿಗೆ ಏನಾದರೂ ವಿಶೇಷ ಸೌಲಭ್ಯಗಳು, ಏನಾದರೂ ವಿಶೇಷ ಹೆಚ್ಚಿನ ಪರ್ಸೆಂಟೇಜ್ ಸೀಟ್ಗಳಲ್ಲಿ ಏನಾದರೂ ಕೊಟ್ಟರೆ ಮಾತ್ರ ಕನ್ನಡ ಶಾಲೆಗಳು ಉಳಿತಾವ ಅನ್ನೋದು ನಾವೆಲ್ಲ ನೆನಪಿಟ್ಕೋಬೇಕು. ಇವತ್ತ ಭಾಳ ನಮ್ಗೆ ಎಷ್ಟೇ ಕ್ವಾಲಿಟಿ ಶಿಕ್ಷಣ ಕೊಟ್ಟರು ಜನ ಕನ್ನಡ ಮಾಧ್ಯಮದ ಕಡೆ ಬರ್ತಾ ಇಲ್ಲ. ಇವತ್ತ ನಮ್ದೆಲ್ಲ ಅವ್ರ ಅನುಭವದಿಂದ ಹೇಳ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇವತ್ತ ಕನ್ನಡ ಮಾಧ್ಯಮದ ಒಂದು ಓದ್ತಕ್ಕಂತ ಮಕ್ಕಳಿಗೆ ಆ ಎಂಬಿಬಿಎಸ್ ಸೀಟ್ನಲ್ಲಿ, ಇಂಜಿನಿಯರಿಂಗ್ ಸೀಟ್ನಲ್ಲಿ ಏನಾದರೂ ಹೆಚ್ಚಿನ ರಿಯಾಯಿತಿಯನ್ನ ಕೊಟ್ಟರೆ ಮಾತ್ರ ಈ ಕನ್ನಡ ಶಾಲೆಗಳು ಬರುತ್ತಾವ. ಸರ್ಕಾರವೇ ಇಂಗ್ಲಿಷ್ ಮೀಡಿಯಂಕ್ಕ ಬಹಳ ಆತುರತೆ ತೋರಿಸುವಾಗ ಈ ಕನ್ನಡದ ಮಾಧ್ಯಮದ ಸ್ಥಿತಿ ಇನ್ನೂ ಹೆಚ್ಚಿನ ಚಿಂತಾಜನಕ ಆಗಿದೆ. ಆ ದೃಷ್ಟಿಯಿಂದ ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ನಾಯಕ ಈಗಾಗಲೇ ಕಂಠಟ್ಟಿಯವರು ನಮ್ಮ ಅವರೆಲ್ಲ ಹೇಳಿದ್ರಿಂದ ನಮ್ಮ ಜಿಲ್ಲಾ ನಾಯಕರು ಮನಸ್ಸು ಮಾಡಿದ್ರು.